ಪಡಿತರ ವಿತರಕರ ಸಂಘ ಶಿರಾದಿಂದ ಕಾರ್ಯದರ್ಶಿಯಾದಂತಹ ಸತ್ಯನಾರಾಯಣ ಶೆಟ್ಟಿ ಅವರನ್ನು ನಾನು ಮಾತಾಡ್ತಾ ಇದ್ದೀನಿ. ಕೊರೋನಾ 19 ಎರಡನೇ ಅಲೆ ಜಾಸ್ತಿ ಆಗಿತ್ತು. ನಮ್ಮ ತಾಲೂಕಿನಲ್ಲಿ 18 ರಿಂದ 20 ಪಂಚಾಯತಿಗಳಿಗೆ ಕೊರೋನಾ ಹಾಟ್ಸ್ಪಾಟ್ ಅಂತ ಒಂದು ಡಿಕ್ಲೇರ್ ಮಾಡಿದ್ದಾರೆ. ಒಂದು ಗ್ರಾಮದಲ್ಲಿ ಕನಿಷ್ಠ ಅಂದ್ರು 10 ರಿಂದ 15 ಜನ ಕೋವಿಡ್ ಆಗಿರೋ ಸಿಗ್ತಾರೆ. ಅವರು ಪಡಿತರ ಚೀಟಿ ತಗೊಂಡು ರೇಷನ್ ಅಂಗಡಿಗಳಿಗೆ ಬರ್ತಾರೆ. ಅಲ್ಲಿ ಬಂದಾಗ ಅವ್ರದ್ದು ಬಯೋಮೆಟ್ರಿಕ್ ವ್ಯವಸ್ಥೆಯಲ್ಲಿ ರೇಷನ್ ವಿತರಣೆ ಮಾಡಬೇಕು. ಬಹಳಷ್ಟು ತೊಂದರೆ ಆಗ್ತಾ ಇದೆ. ಅವ್ರ ಬಯೋಮೆಟ್ರಿಕ್ ಮೇಲೆ ಅವರ ಹೆಬ್ಬಟ್ಟನ್ನು ಇಟ್ಟಾಗ ಅದು ಬೇರೆಯವ್ರಿಗೆ ಸಮೇತ ಅಂದ್ಕೊಂಡು ಕೋವಿಡ್ ಜಾಸ್ತಿ ಆಗ ಸಂದರ್ಭಗಳು ಜಾಸ್ತಿ ಇದೆ. ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಮೊಬೈಲ್ OTP ಮೂಲಕ ಆಹಾರ ವಿತರಣೆ ಮಾಡಲು ಒಂದು ಅನುವು ಮಾಡಿಕೊಡ್ಬೇಕು ಅಂತ ಈ ಮೂಲಕ ಕಾರ್ಯದರ್ಶಿ ಆದನ್ನು ನಾನು ಆಗ್ರಹಿಸುತ್ತಿದ್ದೇನೆ. ಮೆಮೊರಾಂಡಮ್ ಅನ್ನು ತಹಶೀಲ್ದಾರ್ ಸಮೇತ ಕೊಟ್ಟಿದ್ದೀವಿ ಸರ್ಕಾರ ಉಪಯೋಗಕ್ಕೆ ಕಳಿಸೋದಕ್ಕೆ. ಆದಷ್ಟು MLA ಸಮೇತ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಚಿದಾನಂದ MCOT ಸಮೇತ MLC ಅವ್ರಿಗೂ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀವಿ.